ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂಥವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ದರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಟೀಂ ಇಂಡಿಯಾ ಏಕದಿನ ಸರಣಿ ಗೆಲುವಿನ ಬಳಿಕ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೂಡ ಶುಭಾರಂಭವನ್ನು ಸಾಧಿಸಿದೆ. ಟೀಂ ಇಂಡಿಯಾ ಕೆರಿಬಿಯನ್ನರ ವಿರುದ್ಧ ಮೊದಲ T20 ಪಂದ್ಯದಲ್ಲಿ 68 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು RCBಯ ಹೆಮ್ಮೆಯ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್. ಕೇವಲ 19 ಬಾಲ್ಗಳಲ್ಲಿ 4 ಬೌಂಡರಿ ಮತ್ತು 2 ಸಿಕ್ಸರ್ ಸಹಿತ ಅಜೇಯ 41 ರನ್ಗಳನ್ನು ಸಿಡಿಸಿದ ದಿನೇಶ್ ಕಾರ್ತಿಕ್ ಅತ್ಯುತ್ತಮ ಫಿನಿಷರ್ ಆಗಿ ರೂಪುಗೊಂಡರು. ಅಲ್ಲದೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಭಾಜನರಾದರು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ವೇಳೆ ಮಾತನಾಡಿದಂಥ ದಿನೇಶ್ ಕಾರ್ತಿಕ್, ನನಗೆ ಈ ತಂಡದಲ್ಲಿ ಆಡೋದು ತುಂಬಾನೇ ಖುಷಿ ಇದೆ. ರೋಹಿತ್ ಶರ್ಮಾ ಅತ್ಯುತ್ತಮ ನಾಯಕ, ನನಗೆ ತಂಡದಲ್ಲಿ ಧೋನಿಯ ಫಿನಿಷರ್ ಜವಾಬ್ದಾರಿಯನ್ನು ನೀಡಲಾಗಿದೆ, ಅದನ್ನು ಕಂಟಿನ್ಯೂ ಮಾಡೋದು ನನ್ನ ಕರ್ತವ್ಯ. ಹಾಗೇನೆ ಮುಂದಿನ ಪಂದ್ಯಗಳಲ್ಲಿ ಕೂಡ ನಾನು ಅತ್ಯುತ್ತಮವಾಗಿ ಫಿನಿಷರ್ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಅಲ್ಲದೆ ದ್ರಾವಿಡ್ ಮಾರ್ಗದರ್ಶನದ ಬಗ್ಗೆ ತುಂಬಾನೇ ಖುಷಿ ಇದೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ T20 ವಿಶ್ವಕಪ್ ಅನ್ನು ಗೆಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ ಅಂತ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ವೀಕ್ಷಕರ, ದಿನೇಶ್ ಕಾರ್ತಿಕ್ ವಯಸ್ಸಾದಷ್ಟು ಮತ್ತಷ್ಟು ಮೆಚೂರ್ ಆಗಿ ಕ್ರಿಕೆಟ್ ಪ್ರದರ್ಶಿಸ್ತಾ ಇದ್ದಾರೆ. ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಲ್ಲದೆ ನಮ್ಮ ಹೆಮ್ಮೆಯ RCBಯ ದಿನೇಶ್ ಕಾರ್ತಿಕ್ T20 ತಂಡದಲ್ಲಿ T20 ವಿಶ್ವಕಪ್ನ ತಂಡದಲ್ಲಿ ಏತಕ್ಕಾಗಿ ಇರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.